ಅಖಿಲ ಭಾರತ ಜೀವ ವಿಮಾ ನಿಗಮ ಪ್ರತಿನಿಧಿಗಳ ಸಂಘ ಬಂಟ್ವಾಳ ಇದರ ವಾರ್ಷಿಕ ಮಹಾಸಭೆಯು ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆಯಿತು. ಸಂಘಟನೆಯ ರಾಜ್ಯ ಸಮಿತಿಯ ಅಧ್ಯಕ್ಷ ಎಎಸ್ ಲೋಕೇಶ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಬೇಡಿಕೆಗಳನ್ನು ಸರ್ಕಾರಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಅಖಿಲ ಭಾರತ ಮಟ್ಟದ ಹೋರಾಟ ದೆಹಲಿಯಲ್ಲಿ ನಡೆಯಲಿದೆ. ಮುಂದಿನ ನಿಲುವುಗಳ ಬಗ್ಗೆ ಚಿಂತನ ಮಂಥನ ನಡೆಯಲಿದೆ. ಹೋರಾಟದ ಕರೆ ಬಂದಾಗ ಎಲ್ಲರೂ ಭಾಗವಹಿಸುವಂತೆ ಅವರು ತಿಳಿಸಿದರು. ಕಳೆದ 2003 ನಮ್ಮ ಪ್ರಾರಂಭಗೊಂಡಂತಹ ನಮ್ಮ ಸಂಘಟನೆ ಅನೇಕ ಏಳುಗೀಳುಗಳನ್ನು ಕಂಡು ಅನೇಕ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವುದರ ಮೂಲಕ ಅನೇಕ ರೀತಿಯ ಹೋರಾಟಗಳನ್ನು ಮಾಡುವ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿರುವಂತಹ ತಾವೆಲ್ಲ ಕಂಡಿದ್ದೇವೆ. ಇನ್ನು ಬರುವಂತಹ ದಿನಗಳು ನಮಗೆ ಬಹಳ ಕಠಿಣವಾದಂತಹ ದಿನಗಳು ನಮ್ಮ ಮುಂದಿದೆ. ಬಹಳ ದೊಡ್ಡ ಸವಾಲುಗಳಿದ್ದಾವೆ. ಪ್ರತಿನಿಧಿಯಾಗಿ ನಾವು ಎಷ್ಟು ಮಟ್ಟಿಗೆ ನಮ್ಮ ಕ್ಯಾರಿಯನ್ನು ಉಳಿಸ್ಕೊಳ್ತೇವೆ ಅನ್ನೋದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ನಾವಿದ್ದೇವೆ. ಐಎಲ್ಡಿ ಮುಖಾಂತರವಾಗಿ ಕೇಂದ್ರ ಸರ್ಕಾರ ಇಡೀ ವಿಮಾ ರಂಗವನ್ನೇ ಒಂದು ರೀತಿಯ ಖಾಸಗೀಕರಣದಂತ ಕೊಂಡೋಗ್ತಕ್ಕಂಥ ಕೆಲಸದಲ್ಲಿ ಒಂದು ಹೆಜ್ಜೆಯನ್ನು ಈಗಾಗಲೇ ಇಟ್ಟಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ತಂತ್ರಾಂಶಗಳನ್ನು ಕೂಡ ಇವತ್ತು ಐಆರ್ಎ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಅಪೀಲನ್ನು ಕೊಟ್ಟಿದ್ದಾರೆ. ಮುಂದಿನ ಅಕ್ಟೋಬರ್ ತಿಂಗಳಿನಲ್ಲಿ ಎಲ್ಐಸಿ ಬಂಟ್ವಾಳ ಶಾಖೆಯ ಮುಖ್ಯ ಪ್ರಬಂಧಕ ಕೆ ಸತೀಶ್ ಕುಮಾರ್ ಮಾತನಾಡಿ, ಸಮಾಜದ ಜನರ ಕ್ಷೇಮವನ್ನು ಕಾಪಾಡುವ, ಕುಟುಂಬಗಳಿಗೆ ವಿಮಾ ರಕ್ಷಣೆಯನ್ನು ನೀಡುವ ಶ್ರೇಷ್ಠ ಕೆಲಸವನ್ನು ವಿಮಾ ಪ್ರತಿನಿಧಿಗಳು ಮಾಡುತ್ತಾರೆ. ಪ್ರತಿನಿಧಿಗಳ ಶ್ರೇಯೋಭಿವೃದ್ಧಿಯನ್ನು ಕಾಪಾಡುವ ಜವಾಬ್ದಾರಿಯು ಸಂಘಟನೆಗಿದೆ ಎಂದರು. ಅಭಿವೃದ್ಧಿ ಅಧಿಕಾರಿಯಾಗಿ ಸೇರಲಿಕ್ಕೆ ಮುಂಚೆ 6 ತಿಂಗಳ ಕಾಲ ಒಬ್ಬ ಪ್ರತಿನಿಧಿಯಾಗಿ ಹಿರಿಯೂರು ಶಾಖೆಯಲ್ಲಿ ಕೆಲಸವನ್ನು ಮಾಡಿದಂತಹ ಅನುಭವ ಕೂಡ ನನ್ನ ಒಂದು ವೃತ್ತಿಯಲ್ಲಿ ಕೈ ಹಿಡಿದಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಿಲ್ಲ. ಹಾಗಾಗಿ ಪ್ರತಿಯೊಬ್ಬ ಪ್ರತಿನಿಧಿಯೊಟ್ಟಿಗೆ ನಾನು ಚರ್ಚೆ ಮಾಡಬೇಕಾದ್ರೆ ನನ್ನ ಆ ದಿನಗಳನ್ನು ನಾನು ಯಾವತ್ತೂ ಕೂಡ ನೆನೆಸ್ಕೊಳ್ತೇನೆ. ಸ್ನೇಹಿತರೆ, ಬಹಳ ವೇದಿಕೆಗಳಲ್ಲಿ ನಾವು ಮಾತಾಡ್ತೇವೆ. ವೃತ್ತಿ ಅಂತ ಬಂದಾಗ ಎಲ್ಐಸಿಯ ಪ್ರತಿನಿಧಿಯ ಒಂದು ವೃತ್ತಿ ಏನಿದೆ, ಇದು ಒಂದು ನೋಬಲ್ ಜಾಬ್ ಅಂತ ನಾವು ಯಾವತ್ತೂ ಕೂಡ ಹೇಳ್ತೇವೆ. ಕಾರಣ ಮೆಟಲ್ಸ್ ಇರ್ಬೋದು, ಯಾವುದೇ ವೃತ್ತಿಯನ್ನು ಮಾಡಿದಾಗ ಆ ವೃತ್ತಿಯಿಂದ ನಾವು ಆದಾಯದ ಖಂಡಿತ ನಿರೀಕ್ಷೆ ಮಾಡ್ತೇವೆ. ಅದೇ ರೀತಿ ಈ ವೃತ್ತಿಯಿಂದಲೂ ಕೂಡ ಆದಾಯ ನಾವು ಖಂಡಿತ ನಿರೀಕ್ಷೆ ಮಾಡ್ತೇವೆ. ಆದರೆ ಅದರೊಟ್ಟಿಗೆ ಒಂದು ಸಮಾಜವನ್ನು ಬೆಳೆಸ್ತಕ್ಕಂಥ, ಸಮಾಜದ ಒಂದು ಕ್ಷೇಮವನ್ನು ಕಾಪಾಡ್ತಕ್ಕಂಥ, ಒಂದು ಕುಟುಂಬಗಳಿಗೆ ವಿಮಾ ರಕ್ಷಣೆ ನೀಡತಕ್ಕಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದೀರಿ, ಬಹುಶಃ ಯಾರು ಕೂಡ ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಅಂತ ಇದೆ ಅಂತಕ್ಕಂಥ ಕೆಲಸ. ಬಂಟ್ವಾಳ ಘಟಕದ ಅಧ್ಯಕ್ಷ ಪ್ರಶಾಂತ್ ಕೋಟ್ಯಾನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ತನ್ನ ಅಧಿಕಾರಾವಧಿಯಲ್ಲಿ ಸಂಘಟನೆಯ ಏಳಿಗೆಗಾಗಿ ದುಡಿದ ಧನ್ಯತಾ ಭಾವವಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ, ಜೊತೆಯಾಗಿ ಕೆಲಸ ಮಾಡಿದಾಗ ಸಂಘಟನೆ ಬಲಯುತವಾಗಲಿದೆ ಎಂದರು. ಒಗ್ಗಟ್ಟಿನ ಬಲವಿದೆ. ಸಂಘಟನೆ ಅಂದರೆ ಸಂಘರ್ಷ ಅಲ್ಲ, ಅದು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಹಲವಾರು ಕೂಡಿ ರೂಪಿಸಿಕೊಳ್ಳುವಂಥ ವ್ಯವಸ್ಥೆ. ನಾನು ಆ ಸಂಘಜೀವಿ, ಒಂದಲ್ಲ ಒಂದು ಬಗೆಯ ಸಂಘಟನೆಗಳು ಹೇಳಬೇಕು. ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಬಂದವರಿಗೆ ನಮ್ಮ ಅನೇಕ ಬೇಡಿಕೆಗಳು ಉಳಿಯಬೇಕಾದ್ರೆ ನಾವು ಸಂಘಟಿತ ಆಗಲೇಬೇಕು. ಇದಕ್ಕೆ ಎಲ್ಲರೂ ತಾವು ಮನಸ್ಸು ಮಾಡಬೇಕು. ಬಂಧುಗಳೇ, ಈ ಪ್ರಪಂಚದಲ್ಲಿ ಯಾರು ಶಾಶ್ವತವಲ್ಲ. ಬದುಕಿನಲ್ಲಿ ಶಾಶ್ವತವಾಗಿರುವುದು ನಾವು ಒಳ್ಳೆಯ ಕೆಲಸಗಳು ಮಾತ್ರ, ನಾವು ಮಾಡಿರೋ ಒಳ್ಳೆಯ ಕೆಲಸಗಳು. ಈ ನಿಟ್ಟಿನಲ್ಲಿ ಮುಂದೆ ಸಂಘಟನೆ ಬಲಗೊಳಿಸುವಂತಹ ಪ್ರತಿಯೊಂದು ಪ್ರತಿನಿಧಿಯು ಪ್ರಯತ್ನ ಮಾಡಬೇಕು. ನನ್ನ ಎಲ್ಐಸಿ ಸಂಘಟನೆಯ ಮೂಲಕ ಎಲ್ಲ ಬೇಡಿಕೆಗಳ ಇತಿಹಾಸ ನಾನು ಆ ಭಗವಂತನಲ್ಲಿ ಬಿಡ್ತಾ ಇದ್ದೇನೆ. ಎಲ್ಐಸಿ ಉಡುಪಿ ವಿಭಾಗ ಸಮಿತಿ ಅಧ್ಯಕ್ಷ ಎಂಎಸ್ ಭಟ್, ಉಪಶಾಖಾಧಿಕಾರಿ ಕೃಪಾಲ್ ಬಿಎಚ್, ಉಡುಪಿ ವಿಭಾಗದ ಅಧ್ಯಕ್ಷ ಪ್ರಕಾಶ್ ರೈ ಸಾರಕೆರೆ, ಕಾರ್ಯದರ್ಶಿ ಶಂಕರಲಿಂಗಂ, ಮಹಿಳಾ ಸಮಿತಿಯ ಅಧ್ಯಕ್ಷೆ ವಿಜಯಕುಮಾರಿ ಇಂದ್ರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳನ್ನು ಆಯ್ಕೆಗೊಳಿಸಲಾಯಿತು. ವಿಮಾ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು. ಧರಣೇಂದ್ರ ಕುಮಾರ್ ಸಂಘಟನೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ರೋಹಿದಾಸ ಕುಂದರ್ ಸ್ವಾಗತಿಸಿದರು. ನವೀನ್ ಕೊಡ್ಮಾಂಡ್ ವಾರ್ಷಿಕ ವರದಿಯನ್ನು ವಾಚಿಸಿದರು. ಕೋಶಾಧಿಕಾರಿ ಪ್ರಕಾಶ್ ಅಂಟಾಡಿ ಲೆಕ್ಕಪತ್ರ ಮಂಡಿಸಿದರು. ನಾರಾಯಣ ಅಮೀನ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.